ನೀವು ಯಾವತ್ತಾದ್ರೂ ಸರ್ಕಸ್ ನೋಡೋಕ್ ಹೋಗಿದ್ದೀರಾ ಸರ್ಕಸ್ ಎಲ್ಲಿಂದ ಶುರುವಾಯ್ತು ಭಾರತಕ್ಕೆ ಯಾವಾಗ ಬಂತು ಗೊತ್ತಾ ಅದನ್ನೆಲ್ಲ ನಮ್ ಇನ್ಫೋ ಗುರುಗಳು ಹೇಳ್ತಾರೆ ಬರೋಣ ಲೋ ನಿನ್ನೆ ಎಲ್ಲಿಗೆ ಹೋಗಿದ್ದೆ ಹೇಳು ಯಾಕೆ ಹೋಗಿದ್ದೆ ಅಂತ ನೀನೆ ಮರ್ತ ಬಿಟ್ಟ ಮರಿಯೋ ಬಿಡು ಅದು ನಾನು ಸರ್ಕಸ್ ನೋಡೋಕ್ ಹೋಗಿದ್ದೆ ಅಲ್ಲಿ ಆನೆ ಡ್ಯಾನ್ಸ್ ಮಾಡ್ತು ಗಿಳಿ ಸೈಕಲ್ ತುಳಿತು ಎಷ್ಟ್ ಚೆನ್ನಾಗಿತ್ತು ಅಂತೀಯಾ ಆಹಾ ಬರಿ ನೋಡ್ಕೊಂಬಂದೋ ಬಂದೋ ಅಥವಾ ಸರ್ಕಸ್ ಬಗ್ಗೆ ಏನಾದ್ರು ತಿಳ್ಕೊಂಡ್ ಓಹೋ ಜೋಕರ್ನ ನೋಡಿ ನಕ್ಕಿದ್ ಬಿಟ್ಟರೆ ಇನ್ನೇನು ಮಾಡ್ಲಿಲ್ಲ ನ ಮೊದ್ಲು ಗ್ರೀಸ್ ನಲ್ಲಿ ಹದಿನಾಲ್ಕನೇ ಶತಮಾನದ ಹೊತ್ತಿಗೆ ಶುರು ಮಾಡಿದ್ರು ಆಗ ರಥಗಳು ಆನೆಗಳು ಕುದುರೆಗಳು ಸರ್ಕಸ್ಸಿನ ಮುಖ್ಯ ಆಕರ್ಷಣೆಗಳಾಗಿದ್ವು ಓ ಇದೆಲ್ಲ ನಡೆಯೋದಕ್ಕೆ ಅಂತಲೇ ಒಂದು ಮೈದಾನ ರೆಡಿ ಮಾಡ್ಕೊಂಡಿದ್ರು ಮುಂಚೆ ಇದ್ದ ಫೀಲ್ಡ್ ಈಗಿಲ್ಲ ಆದ್ರೆ ಅದಿದ್ದ ಜಾಗವನ್ನ ಇವತ್ತಿಗೂ ರೋಮ್ ನಲ್ಲಿ ಕಾಪಾಡ್ತಿದ್ದಾರೆ ಓಹೋ ಸರಿ ಈಗ ನಾವು ನೋಡ್ತಿದ್ದೀವಲ್ಲ ಇಂತಹ ಸರ್ಕಸ್ ಯಾವಾಗ ಶುರುವಾಯ್ತು ಇಂಗ್ಲೆಂಡ್ ನಲ್ಲಿ ಫಿಲಿಪ್ ಆಸ್ಲೆ ಅನ್ನೋ ಕುದುರೆ ಸವಾರ ಇದ್ದ ಅವನು ಸಾವಿರದ ಏಳುನೂರ ಎಪ್ಪತ್ತರ ಹೊತ್ತಿಗೆ ಮೊಟ್ಟ ಮೊದಲ ಸರ್ಕಸ್ ಕಂಪನಿ ಆರಂಭಿಸಿದ್ದ ಸರಿ ಸರಿ ಫಿಲಿಪ್ ಆಸ್ಲೆ ಅನ್ನ ಮಾಡ್ರನ್ ಸರ್ಕಸ್ ನ ಜನಕ ಅನ್ಬಹುದು ಅನ್ನೋ ಹೌದು ಇದಾದ್ಮೇಲೆ ಕೆಲವೇ ವರ್ಷಗಳಲ್ಲಿ ರಷ್ಯಾ ಕೆನಡಾ ಮೆಕ್ಸಿಕೋ ಹೀಗೆ ಅನೇಕ ಕಡೆ ಸರ್ಕಸ್ ಶುರುವಾಯ್ತು ಅಲ್ಲಿಂದ ನಮ್ ಭಾರತಕ್ಕೆ ಯಾವಾಗ್ ಬಂತು ಇಂಡಿಯಾದಲ್ಲಿ ಮೊದಲನೇ ಸರ್ಕಸ್ ಪ್ರದರ್ಶನವಾಗಿದ್ದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅದು ಮಾರ್ಚ್ ಇಪ್ಪತ್ತನೇ ತಾರೀಕು ಅದರ ಹೆಸರು ಗ್ರೇಟ್ ಇಂಡಿಯನ್ ಸರ್ಕಸ್ ಅಂತ ಅದನ್ನ ಶುರು ಮಾಡಿದ ವಿಷ್ಣು ಪಂತ್ ಛತ್ರೆ ಅನ್ನೋರು ಈ ಸರ್ಕಸ್ ನ ಆರಂಭಿಸಿದ್ರು ಅವರಿಗೆ ಕುರ್ದುವಾಡಿಯ ರಾಜನ ಸಹಾಯ ಕೂಡ ಇತ್ತು ಹಾಗಾದ್ರೆ ಅದು ಗ್ರೇಟ್ ಅಷ್ಟೇ ಅಲ್ಲಮ್ಮ ಸಾವಿರದ ಒಂಬೈನೂರ ಒಂದ್ರಲ್ಲಿ ಕುನ್ನ ಅನ್ನೋರು ಕೇರಳದಲ್ಲಿ ಸರ್ಕಸ್ ಸ್ಕೂಲ್ ಅನ್ನ ಆರಂಭಿಸಿದ್ರು ಅದು ಎಷ್ಟೋ ಜನರಿಗೆ ಸ್ಫೂರ್ತಿ ನೀಡಿತ್ತು ಹಾಗಾಗಿ ಅವರನ್ನ ಭಾರತದ ಸರ್ಕಸ್ ಪಿತಾಮಹ ಅಂತಾರೆ ಅಷ್ಟೇ ಅಲ್ವೇ ಕೇರಳದಲ್ಲಿ ಈ ಕಲೆಗೆ ಜೀವ ಬಂತಲ್ಲ ಹಾಗಾಗಿ ಕೇರಳವನ್ನ ಸರ್ಕಸ್ನ ತೊಟ್ಟಿಲು ಅಂತಾನು ಕರೀತಾರೆ ಮತ್ತೆ ವಿಶೇಷತೆ ಇತ್ತ ಖಂಡಿತ ಇತ್ತು ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಸ್ಟೇಜ್ ಅಂತ ಇರುತ್ತಲ್ಲ ಹಾಗೆ ಸರ್ಕಸ್ ನಲ್ಲಿ ರಿಂಗ್ ಅಂತ ಇರುತ್ತೆ ಹೀಗೆ ಒಂದು ಕಡೆ ಮೂರು ರಿಂಗ್ ಇದ್ದ ಏಷ್ಯಾದ ಫಸ್ಟ್ ಸರ್ಕಸ್ ಕಂಪನಿ ನಮದಾಗಿತ್ತು ಇದನ್ನ ನೋಡಿ ಅಮೆರಿಕಾದವರೇ ಆಶ್ಚರ್ಯ ಹೋಗಿದ್ರು ಗೊತ್ತಾ ಸೂಪರ್ ಕಣೋ ನಮ್ ಭಾರತದವ್ರು ಹ್ಞೂ ಕಣೆ ಇನ್ನೊಂದು ಸ್ಪೆಷಾಲಿಟಿ ಕೇಳು ಕಣ್ಣನ್ ಬೊಂಬಾಯೋ ಅನ್ನೋರು ತಮ್ಮ ಸರ್ಕಸ್ ಗುಂಪನ್ನ ಕರ್ಕೊಂಡು ವಿಶ್ವಾದ್ಯಂತ ಪ್ರದರ್ಶನ ನೀಡಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಕಣೇ ವಾವ್ ಅಷ್ಟೆಲ್ಲಾ ಇದ್ರು ಇವತ್ತು ಸರ್ಕಸ್ ನೋಡೋದೇ ತುಂಬಾ ಅಪರೂಪ ಆಗೋಗಿದ್ಯಲ್ಲೋ ಹ್ಞೂ ಕಣೆ ಸರ್ಕಾರ ಈಗ ಸರ್ಕಸ್ ಕಂಪನಿಗಳ ಮೇಲೆ ಕೆಲವು ಕಂಡೀಷನ್ಸ್ ಹಾಕಿದೆ ಆ ಪ್ರಕಾರ ಹದಿನಾಲ್ಕು ವರ್ಷಕ್ಕಿಂತ ಚಿಕ್ಕೋರನ್ನ ಸರ್ಕಸ್ ಅಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಪ್ರಾಣಿಗಳಿಗೆ ಹಿಂಸೆ ಕೊಡೋ ಹಾಗಿಲ್ಲ ಕಂಡೀಷನ್ಸ್ ಗಳ ಮಧ್ಯ ಕಂಪನಿ ನಡೆಸೋದು ತುಂಬಾನೇ ಕಷ್ಟ ಅದ್ರಲ್ಲಿ ಭಾಗವಹಿಸೋ ಪ್ರಾಣಿಗಳದ್ದು ಇನ್ನೂ ಕಷ್ಟ ಬಿಡು ಹೌದು ನೋಡು ಸರಿ ನಂಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ನಾಳೆ ಸಿಗ್ತೀನಿ ಬಾಯ್